ನಾವು ಕೆಎಂಸಿ ಕಾಯ್ದೆ ಬಗ್ಗೆ ಮಾತಾಡ್ತಿದ್ದೀವಿ. ಹಾಗಾದ್ರೆ ನಿಮ್ಮೆಲ್ಲರ ಗಮನಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1976 ಪ್ರಕಾರ ಈ ಕಾಯ್ದೆಯಲ್ಲಿ ಏನೇನಿದೆ, ಲೆಟ್ಸ್ ಟೇಕ್ ಲುಕ್, ನೋಡ್ಕೊಂಬರೋಣ. ಎಸ್, ಹಾಗಾದ್ರೆ ಈ ಕಾಯ್ದೆಯಲ್ಲಿ ಬರುವಂತಹ ಅಂಶಗಳನ್ನು ಗಮನಿಸೋದಾದ್ರೆ, ನಗರ ಪ್ರದೇಶದ ಒಳಗಡೆ ಏನಿದೆ ಅಲ್ಲಿ ಟೋಲ್ ಅನ್ನು ವಿಧಿಸುವ ಹಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದ ಪ್ರಕಾರ ಕಾನೂನಾತ್ಮಕ ಸಮಸ್ಯೆಗಳ ಕಾರಣ ಬಿಬಿಎಂಪಿ ವ್ಯಾಪ್ತಿಯ ಆಚೆ ಏನು ಬರುತ್ತೆ ಅಲ್ಲಿ ಮಾತ್ರ ವಿಧಿಸಬಹುದು. ಮಡಿವಾಳದಿಂದ ಶುರುವಾದಂತಹ ಫ್ಲೈಓವರ್ಗೆ ಎಲೆಕ್ಟ್ರಾನಿಕ್ ಸಿಟಿ ಆಚೆ ಟೋಲ್ ಅನ್ನು ವಿಧಿಸಲಾಗುತ್ತೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯಲ್ಲಿ ಏನೇನು ಅಂಶಗಳಿದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಮಡಿವಾಳದಿಂದ ಶುರುವಾಗುವಂತಹ ಫ್ಲೈಓವರ್ಗೆ ಎಲೆಕ್ಟ್ರಾನಿಕ್ ಸಿಟಿ ಆಚೆ ಟೋಲ್ ಸಂಗ್ರಹ ಮಾಡಲಾಗುತ್ತೆ. ಕಾನೂನಾತ್ಮಕ ಸಮಸ್ಯೆಗಳ ಕಾರಣ ಬಿಬಿಎಂಪಿ ವ್ಯಾಪ್ತಿಯ ಆಚೆ ಟೋಲ್ ಸಂಗ್ರಹಿಸಬಹುದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದ ಪ್ರಕಾರ ನಗರದೊಳಗಡೆ ಟೋಲ್ ಅನ್ನು ಸಂಗ್ರಹ ಮಾಡುವ ಹಾಗಿಲ್ಲ. ಕೆಎಂಸಿ ಕಾಯ್ದೆಯನ್ನು ತಿದ್ದುಪಡಿಗೆ ತರಬೇಕು ಅಂತ ಏನಾದರೂ ನೀವು ಅನ್ಕೋತಾ ಇದ್ರೆ, ಸುಮ್ಮನೆ ಹಾಗೆ ಹೇಳಿದ ತಕ್ಷಣ ತರೋಕೆ ಸಾಧ್ಯ ಇಲ್ಲ. ಬಿಕಾಸ್ ಅದು ಸದನದ ಒಪ್ಪಿಗೆಯನ್ನು ಪಡೆದುಕೊಳ್ಳಲೇಬೇಕು. ಟೋಲ್ ಸಂಗ್ರಹ ಕೆಎಂಸಿ ಕಾಯ್ದೆಯಲ್ಲಿ ತಿದ್ದುಪಡಿ ತರಬೇಕಾಗುತ್ತೆ. ಕೆಎಂಸಿ ಕಾಯ್ದೆ ಪ್ರಕಾರ ನಗರ ಪ್ರದೇಶದಲ್ಲಿ ಟೋಲನ್ನು ಸಂಗ್ರಹ ಮಾಡುವಂಥ ಅವಕಾಶ ಇರೋದಿಲ್ಲ. ಆದರೆ ಉದ್ದೇಶಿತ ಸ್ಟೀಲ್ ಬ್ರಿಡ್ಜ್ಗಾಗಿ ಏನು ಕೆಎಂಸಿ ಕಾಯ್ದೆ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ಇಷ್ಟೆಲ್ಲವನ್ನೂ ಕೂಡ ಫಾಲೋ ಮಾಡಿದ್ರೆ ಮಾತ್ರ ಅದಕ್ಕೆ ಮಾಡಬೇಕು. ಇಷ್ಟೆಲ್ಲವೂ ಮಾಡಿ ಸರ್ಕಾರದ ದುಡ್ಡಲ್ಲೇ, ಅಂದರೆ ನಾವು ಕಟ್ಟುವಂಥ ತೆರಿಗೆ ದುಡ್ಡಲ್ಲೇ ನೀವು ಸ್ಟೀಲ್ ಬ್ರಿಡ್ಜ್ ಕಟ್ಟುವ ಹಾಗಿದ್ದರೆ ಟೋಲ್ ಸಂಗ್ರಹವನ್ನು ಯಾಕೆ ಮಾಡುತ್ತೀರಾ ಅಂತ ಕೂಡ ಪಬ್ಲಿಕ್ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ಎಲ್ಲದರ ಮಾಹಿತಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಗಿರೀಶ್ ಕವಚೂರ್ ನನ್ನ ಜೊತೆ ಲೈವ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಗಿರೀಶ್ ಕವಚೂರ್. ಸರ್ಕಾರ ಮೇಲಿಂದ ಮೇಲೆ ಇದ್ರ ಬಗ್ಗೆ ಈ ಕ್ಷಣಕ್ಕೆ ಒಂದು ದೊಡ್ಡ ಮಟ್ಟದ ಮುತುವರ್ಜಿಯನ್ನು ತೋರಿಸ್ತಾ ಇದೆ. ನಮ್ಮ ದುಡ್ಡಲ್ಲೇ ಬ್ರಿಡ್ಜ್ ಕಟ್ತೀರಾ, ನಮ್ಮಿಂದನೇ ಮತ್ತೆ ಕಾಸು ವಸೂಲಿ ಮಾಡ್ತೀರಾ, ಇದ್ಯಾಕೆ ಅಂತ ಒಂದು ಪ್ರಶ್ನೆ. ಮಗದೊಂದು ಕಡೆ ಮರಗಳ ಮಾರಣ ಹೋಮ ಆಗೋಗುತ್ತೆ ಅಂತ ಮತ್ತೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಇಷ್ಟೆಲ್ಲ ಆಸಕ್ತಿ ಅಂತ ಗಿರೀಶ್. ಹಾಂ ಹರೀಶ್, ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇರುವಂಥದ್ದು ಬೆಂಗಳೂರು ನಗರದಲ್ಲಿ ಜನರಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಸಾಕಷ್ಟು ಮರಗಳ ಮಾರಣ ಹೋಮ ಇಲ್ಲಿ ನಡೆಯುತ್ತೆ. ಮತ್ತು ಈ ಬ್ರಿಡ್ಜನ್ನ ಕಾಸ್ಟನ್ನು ನಾವು ನೋಡಿದೆ ಅಂದರೆ ತುಂಬ ವೆಚ್ಚದ ಒಂದು ಪ್ರಾಜೆಕ್ಟ್ ಇದು. ಇಷ್ಟೊಂದು 1791 ಕೋಟಿ ವೆಚ್ಚದ ಪ್ರಾಜೆಕ್ಟನ್ನು ಕೇವಲ 7 ಕಿಲೋಮೀಟರ್ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನುವಂಥ ಪ್ರಶ್ನೆ ಜನರದ್ದು. ಇವತ್ತು ಜಾರ್ಜ್ ಅವರು, ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಜಾರ್ಜ್ ಅವರು, ಅವರು ಹೇಳ್ತಾ ಇರುವಂಥದ್ದು ದುಡ್ಡು ಎಷ್ಟಾದರೂ ಖರ್ಚಾಗಲಿ ಅದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ, ಅದನ್ನು ಯಾರು ನೀವು ಹೇಳಲಿಕ್ಕೆ ಅನ್ನೋ ಒಂದು ಮಾತು, ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯ ಮಾತುಗಳನ್ನ ಆಡ್ತಾ ಇದ್ರು. ಜನ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು, ಆದರೆ ನಿರ್ಧಾರ ತೆಗೆದುಕೊಳ್ಳೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅನ್ನೋ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯ ಒಂದು ಅವರ ಹೇಳಿಕೆ ನಿಜಕ್ಕೂ ಸರಿಯಲ್ಲ. ಯಾಕೆಂದ್ರೆ ಜನರ ತೆರಿಗೆ ದುಡ್ಡಲ್ಲೇ ಇವರು ಸ್ಟೀಲ್ ಬ್ರಿಡ್ಜ್ನ ಕಟ್ತಾ ಇರುವಂಥದ್ದು, ಮತ್ತೆ ಇದಕ್ಕೆ ಟೋಲ್ ಹಾಕ್ತೀವಿ ಅನ್ನೋಂಥ ಒಂದು ಮಾತನ್ನ ಜಾರ್ಜ್ ಅವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಹೇಳುವಾಗ ಇದು ಟೋಲ್ ರಹಿತ ಟೋಲ್ ಇರಲ್ಲ ಈ ಒಂದು ಬ್ರಿಡ್ಜ್ಗೆ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಆದರೆ ಜಾರ್ಜ್ ಅವರು ಈಗ ಹೇಳ್ತಾ ಇದ್ರೆ ನಾವು ಟೋಲ್ ಹಾಕ್ತೀವಿ ಅಂತ, ಟೋಲ್ನ ಎಷ್ಟು ಹಾಕಬೇಕು, ಯಾವ ಮಟ್ಟಕ್ಕೆ ಹಾಕಬೇಕು ಅನ್ನೋದನ್ನು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಿಮಗೊಳಿಸ್ತೀವಿ ಅನ್ನೋಂಥ ಒಂದು ಮಾತನ್ನ ಜಾರ್ಜ್ ಅವರು ಹೇಳ್ತಾ ಇದ್ರೆ, ಬೆಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಅಂದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಟೋಲ್ ಹಾಕ್ಲಿಕ್ಕೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಅದಕ್ಕೆ ಕಾಯ್ದೆ ಅಡ್ಡಿ ಆಗೋದಾದ್ರೆ ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಜಾರ್ಜ್ ಅವರು ಹೇಳಿದ್ರು. ಅದಕ್ಕೆ ಅವರು ಕೊಟ್ಟಿರುವಂಥ ಸಮರ್ಥನೆ ಏನು ಅಂದರೆ, ಈ ಹಿಂದೆ ನಾವು ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ಗೆ ಸೆಸ್ಸನ್ನು ಹಾಕ್ತಾ ಇದ್ವಿ, ಆ ಹಿನ್ನೆಲೆಯಲ್ಲಿ ಟೋಲ್ ಬೇಡ ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ವಿ. ಸೊ ಈಗ ನಾವು ಪೆಟ್ರೋಲ್ ಸೆಸ್ಸನ್ನು ಕಡಿಮೆ ಮಾಡಿದ್ವಿ. ಒಂದು ವೇಳೆ ಟೋಲ್ ಹಾಕೋದಾದರೆ ನಾವು ಪೆಟ್ರೋಲ್ಗೆ ಮತ್ತೆ ಸೆಸ್ಸನ್ನು ಜಾಸ್ತಿ ಹಾಕ್ತೀವಿ ಅನ್ನೋಂಥ ಒಂದು ಸಮರ್ಥನೆಯನ್ನು ಜಾರ್ಜ್ ಅವರು ಕೊಟ್ಟಿರುವಂಥದ್ದು. ಎಲ್ಲೊಂದು ಕಡೆ ಜನರ ಮೇಲೂ ಕೂಡ ಒತ್ತಡ ಇರುವಂಥ ಒಂದು ಪ್ರಯತ್ನ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಹರೀಶ್, ಗಿರೀಶ್, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಿರುವಂತಹ ಒಂದು ನಗರದಲ್ಲಿ ಈ ಬೆಂಗಳೂರು ಕೂಡ ಹೌದು, ಅತಿ ವೇಗದಲ್ಲಿ ನಡೀತಾ ಇದೆ. ಬಿಕಾಸ್ ಜನ ಕೂಡ ಇಲ್ಲಿ ಬರ್ತಿದ್ದಾರೆ, ವಾಹನ ದಟ್ಟಣೆ ಜಾಸ್ತಿ ಆಗ್ತಿದೆ ನಿಜ. ಒಂದು ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳೋ ಹಾಗೆ 2014-15 ಇದ್ರ ಬಗ್ಗೆ ಬಜೆಟ್ ಆಗಿತ್ತು, ಇದು ನಿನ್ನೆ ರಾತ್ರಿ ಅಥವಾ ಮೊನ್ನೆ ರಾತ್ರಿ ಇದನ್ನು ತಂದುಬಿಟ್ಟಿಲ್ಲ ಅನ್ನೋದಾದರೆ, ಎಷ್ಟು ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಇದು ನಿಜವಾಗ್ಲೂ ಕೂಡ ಮುಂಬರುವ ದಿವಸಕ್ಕೆ ಅನುಕೂಲ ಆಗುತ್ತಾ, ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿಕೆ ಕೊಡ್ತಾರೆ ಗಿರೀಶ್? ಹರೀಶ್, ಇದು ಎಷ್ಟರ ಮಟ್ಟಕ್ಕೆ ಆಗುತ್ತೆ ಇದು ಅನ್ನೋಂಥದ್ದು ಪ್ರಶ್ನಾರ್ಹವೇ. ಯಾಕೆಂದರೆ ಈಗಾಗಲೇ ಇವರ ಪ್ರಾಜೆಕ್ಟ್ಗಳು ಎಷ್ಟಿದೆ, ಏರ್ಪೋರ್ಟ್ಗೆ ಲಿಂಕ್ ಕೊಡುವಂಥದ್ದು ಅಂದರೆ ನಮ್ಮ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ಗೆ ಲಿಂಕ್ ಕೊಡುವಂಥದ್ದು, ಮೆಟ್ರೋ ಪ್ರಾಜೆಕ್ಟ್ಗಳು ಕೂಡ ಮಾಡ್ತಾ ಇದ್ದಾರೆ, ಮೆಟ್ರೋ ಕೂಡ ಮಾಡಬೇಕು ಅನ್ನೋಂಥ ಒಂದು ಪ್ಲಾನ್ ಇದೆ. ಜೊತೆಗೆ ಆಲ್ಟರ್ನೇಟಿವ್ ರೋಡ್ ಅಂದರೆ ಸರ್ವಿಸ್ ರೋಡ್ ಅನ್ನು ಕೂಡ ಮಾಡಬೇಕು ಅನ್ನೋಂಥದ್ದು ಪ್ಲಾನ್ ಇದೆ. ಸೊ ಹೀಗಿರುವಾಗ ಕೇವಲ ಬಸವೇಶ್ವರ ನಗರದಿಂದ ಹೆಬ್ಬಾಳದವರೆಗೆ
ಸ್ಟೀಲ್ ಬ್ರಿಡ್ಜ್ ಅನ್ನು ಯಾಕೆ ಬೇಕು ಅನ್ನುವಂಥದ್ದು. ಇಷ್ಟು ಅಷ್ಟೊಂದು ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಅದಕ್ಕೆ ಆಲ್ಟರ್ನೇಟಿವ್ ಪ್ಲಾನ್ಗಳನ್ನ ಮಾಡಬೇಕು, ಇಷ್ಟೊಂದು ವೆಚ್ಚದ ಯೋಜನೆ ಬೇಕಾ ಅನ್ನುವಂಥದ್ದು. ಮತ್ತೆ ಜಾರ್ಜ್ ಅವರು ಹೇಳ್ತಾರೆ, ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕೇನು ಅಂದರೆ, ಇಲ್ಲಿಯವರೆಗೆ ಅದು ಹೆಬ್ಬಾಳದ ಫ್ಲೈಓವರ್ವರೆಗೆ ಮಾತ್ರ ಇತ್ತು ಆ ಬ್ರಿಡ್ಜ್, ಅದಕ್ಕೆ 1791 ಕೋಟಿ ವೆಚ್ಚ ಮಾಡುವಂತ ಒಂದು ಪ್ಲಾನ್. ಸೊ ಈಗ ಅದರ ಮೇಲೆ ಅಂದ್ರೆ ಎಸ್ಟಿಮ್ ಮಾಲ್ ವರೆಗೆ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನು ಹಾಕ್ತಾ ಇದಾರೆ. ಸೊ ಒಂದು ಫ್ಲೈಓವರ್ ಮೇಲೆ ಮತ್ತೆ ಸ್ಟೀಲ್ ಬ್ರಿಡ್ಜ್ ನ ಕಟ್ಟಿದ್ರೆ ಅದು ಎಷ್ಟರ ಮಟ್ಟಕ್ಕೆ ಅದು ಟೆಕ್ನಿಕಲ್ ಅಭಿಪ್ರಾಯ ಕೂಡ ಪಡ್ಕೊಂಡಿಲ್ಲ ಸರ್ಕಾರ. ಒಂದು ಬ್ರಿಡ್ಜ್ ಮೇಲೆ ಮತ್ತೊಂದು ಬ್ರಿಡ್ಜ್ ಮಾಡುವಂತದ್ದು ಅದು ಮುಂದೆ ತೊಂದರೆ ಆಗುತ್ತಾ, ಅದ್ರ ಬಗ್ಗೆ ಟೆಕ್ನಿಕಲ್ ಅಭಿಪ್ರಾಯ ಪಡ್ಕೊಂಡಿಲ್ಲ. ಮತ್ತೆ ಅದಕ್ಕೆ ಹೆಚ್ಚುವರಿಯಾಗಿ 450 ಕೋಟಿ ಹೆಚ್ಚುವರಿಯಾಗಿ ವೆಚ್ಚ ಆಗುವಂತಹ ಸಾಧ್ಯತೆ ಇದೆ, ಆ ಬಗ್ಗೆ ಪ್ರಸ್ತಾಪ ಇದೆ. ಸೊ ಅದನ್ನ ಕೂಡ ನಾವು ಟೆಕ್ನಿಕಲ್ ಕಮಿಟಿಯಿಂದ ವರದಿ ತಗೊಂಡು ನಾವು ಮುಂದೆ ನಿರ್ಧರಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತೇವೆ. ಬಹುಶಃ ಒಂದಷ್ಟು ಕ್ಲಾರಿಟಿ ಇನ್ನು ಸರ್ಕಾರಕ್ಕೆ ಬೇಕಾಗಿದೆ, ಅದಾದ್ಮೇಲೆ ಇದೆಲ್ಲೋ ಒಂದ್ ಕಡೆ ಒಂದ್ ಪೊಲೀಸ್ ಸ್ಟಾಪ್ಗೆ ಬಂದು ನಿಲ್ಲುತ್ತೆ ಅಂತ ಅನಿಸ್ತಾ ಇದೆ. ಲೆಟ್ ಸಿ ಮುಂಬರೋ ದಿವಸದಲ್ಲಿ ಇದು ಹೇಗೆ ಬೆಳವಣಿಗೆ ಪಡ್ಕೊಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಕವಚೂರ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಆತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ, ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.